ಪ್ರೈಸ್ ಗಾಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದರಲ್ಲಿ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನನ್ನು ಆರಾಧಿಸುವ ಕರ್ತನ ಒಳ್ಳೆಯವನು ಆತನ ಕೃಪೆ ಶಾಶ್ವತವಾದದ್ದು ಆತನ ಪ್ರೀತಿ ಶಾಶ್ವತವಾದದ್ದು ಆತನ ದಯೆ ಕನಿಕರ ಶಾಶ್ವತವಾದದ್ದು ಪ್ರೇರೇ ಬನ್ನಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ಕರ್ತನನ್ನು ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೇ ಒಂದು ಪರಿಸ್ಥಿತಿಯನ್ನು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಆಧರಿಸ್ತಾನೆ ಸಂತೈಸ್ತಾನೆ ಬನ್ನಿ ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಪ್ರೈಸ್ ದ ಲಾರ್ಡ್ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಈ ಶುಭ ಮುಂಜಾನೆ ನಾವೆಲ್ಲರ ಒಂದಾಗಿ ನಮ್ಮ ತಂದೆಯಾದ ದೇವರನ್ನ ಆರಾಧಿಸುವ ಬನ್ನಿ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ
ಸರ್ವಶಕ್ತನೆ ಸರ್ವವ್ಯಾಪಿಯೇ ನಿನ್ನನ್ನ ಆರಾಧಿಸುವೆ ಪರಿಶುದ್ಧನೆ ಪರಿಶುದ್ಧನೆ ನಿನ್ನನ್ನ ಆರಾಧಿಸುವೆ ಸರ್ವಶಕ್ತನೆ ಸರ್ವವ್ಯಾಪಿಯೇ ನಿನ್ನನ್ನ ಆರಾಧಿಸುವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈಗ ನಾವು ಧ್ಯಾನಕ್ಕೆ ಇವತ್ತು ತೆಗೆದುಕೊಂಡಂಥ ವಾಕ್ಯ ಎರೇಮ್ಯ ಪ್ರವಾದಿಯ ಗ್ರಂಥ 42:11 ನಾವು ಓದುವ 11:11-12 ನೀವು ಹೆದರುವ ಬಾಬೆಲ್ನ ಅರಸನಿಗೆ ಹೆದರಬೇಡ್ರಿ ಅವನಿಗೆ ಅಂಜದಿರಿ ನಾನು ನಿಮ್ಮನ್ನು ಅವನ ಕೈಯಿಂದ ತಪ್ಪಿಸಿ ರಕ್ಷಿಸಲಿಕ್ಕೆ ನಿಮ್ಮೊಂದಿಗೆ ಇದ್ದೇನಲ್ಲ ಇದು ಯೆಹೋವನಾದ ನನ್ನ ನುಡಿ ಅವನು ನಿಮ್ಮನ್ನು ಕರುಣಿಸಿ ಸ್ವದೇಶಕ್ಕೆ ಹೋಗಗೊಡಿಸುವಂತೆ ನಾನು ನಿಮಗೆ ಕರುಣೆಯನ್ನು ಅನುಗ್ರಹಿಸುವೆನು ಪ್ರೈಸ್ ಗಾಡ್ ಪ್ರಿಯರೇ ಇಲ್ಲಿ ದೇವ ಜನರು ನಾವು ನೋಡ್ತೀವಿ ಇಲ್ಲಿ ಜರಮಯ ಪ್ರವಾದಿಸ್ತಾನೆ ದೇವ ಜನರು ಅವಿಧೇಯರಾಗಿ ಬಾಬೆಲ್ನ ಅರಸನ ಕೈ ಆಳುಗಳಾಗಿದ್ದಾಗ ಇಲ್ಲಿ ದೇವರು ಯೆರೆಮೀಯ ಪ್ರವಾದಿಯ ಮುಖಾಂತರ ಮಾತಾಡುತ್ತಾನೆ ನೀವು ಅಂಜುತ್ತಿರುವ ಬಾಬೆಲ್ನ ಅರಸನಿಗೆ ಅಂಜಬೇಡ್ರಿ ಪ್ರಿಯರೇ ಇಲ್ಲಿ ಕೇಳ್ರಿ ಇವತ್ತು ಬಾಬೆಲ್ನ ಅರಸನ ಹಾಗೆ ನಿಮಗೆ ಬೇರೆ ಬೇರೆ ಪರಿಸ್ಥಿತಿಗಳು ಇರಬಹುದು ಅಂಜುವಂಥದ್ದು ನಿಮಗೆ ವೈಯಕ್ತಿಕವಾಗಿ ಅಥವಾ ನೀವು ಕೆಲಸದಲ್ಲಿದ್ದೀರಿ ಕೆಲಸದಿಂದ ತೆಗೆಯುವಂಥದ್ದು ಪ್ರಮೋಷನ್ ಸಿಗದೇ ಇರುವಂಥದ್ದು ಬಿಸ್ನೆಸ್ಸಲ್ಲಿ ಫೇಲ್ ಆಗುವಂಥದ್ದು ಅಥವಾ ಮದುವೆ ಆಗಿದ್ದೀರಿ ಅಥವಾ ಕೆಲವು ರಿಲೇಟಿವ್ಸ್ಗಳಿಂದ ನಿಮಗೆ ಟಾರ್ಚರ್ ಆಗುವಂಥದ್ದು ಅಥವಾ ಮದುವೆ ಆಗಿ ನೀವು ಹೋಗಿದ್ದೀರಿ ಗಂಡನ ಮನೆಯಿಂದ ಕೆಲವು ಟಾರ್ಚರ್ಗಳು ಕೆಲವು ನೀವು ತಂದೆ ತಾಯಿಗಳಾಗಿದ್ದೀರಿ ನಿಮಗೆ ಮಕ್ಕಳದ್ದೇ ಹೆದರಿಕೆ ಮಕ್ಕಳಿಂದ ಟಾರ್ಚರ್ ಕೆಲವು ಮಕ್ಕಳಿಗೆ ತಂದೆ ತಾಯಿಗಳಿಂದ ಟಾರ್ಚರ್ ವಿವಿಧ ಒಂದು ಕ್ಷೇತ್ರದಲ್ಲಿ ಅಥವಾ ನೀವು ಸಾಲ ತೆಗೆದುಕೊಂಡಿದ್ದೀರಿ ಯಾರ ಹತ್ರ ನೀವು ಸಾಲ ತೆಗೆದುಕೊಂಡಿದ್ದೀರೋ ಅವರಿಂದ ನಿಮಗೆ ಟಾರ್ಚರ್ ಈ ಸಾಲ ಎಂಬುವಂಥದ್ದು ಒಂದು ನೆನಪಿಟ್ಟುಕೊಳ್ಳ್ರಿ ಸಾಲ ತೆಗೆದುಕೊಳ್ಳುವವನು ಸಾಲ ಕೊಡುವವನಿಗೆ ದಾಸನಂತೆ ಅಂದರೆ ಅವನ ಅಡಿಯಾಳಾಗಿ ಗುಲಾಮನಾಗಿ ಇವನಿರ್ತಾನೆ ಯಾರ ಹತ್ರ ಸಾಲ ತೆಗೆದುಕೊಂಡಿದ್ದಾನೆ ಸಿ ಅನೇಕ ಬಾಬೆಲ್ನ ಅರಸನಾಗಿ ನಿಮಗೆ ಅನೇಕ ಸಿಚುವೇಶನ್ಗಳಿರ್ಬೋದು ಇಲ್ಲಿ ನಾವು ನೋಡ್ತೇವೆ ಬಾಬೆಲ್ನ ಅರಸ ದ ನ್ಯಾಚುರಲ್ ಬಟ್ ಇಲ್ಲಿ ಫೈಟ್ ಇರುವಂಥದ್ದು ದ ಸ್ಪಿರಿಚುವಲ್ ಆತ್ಮಿಕವಾದದ್ದು ನಾನು ಯಾವಾಗಲೂ ನನ್ನ ಪ್ರಸಂಗದಲ್ಲಿ ನಾನು ಮಾತಾಡ್ತೇನೆ ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಒಂದು ಕಾಣುವ ಲೋಕ ಮತ್ತೊಂದು ಕಾಣದ ಲೋಕ ಇಲ್ಲಿ ಕಾಣದ ಲೋಕದಲ್ಲಿರುವ ದೇವರು ದೇವ ಜನರಿಗೆ ಧೈರ್ಯಪಡಿಸ್ತಾ ಇದ್ದಾನೆ ಇದು ಯೆಹೋವನಾದ ನನ್ನ ನುಡಿ ನನ್ನ ಮಾತು ಪ್ರಿಯರೇ ಜನಾಂಗಗಳು ಪಾಸಾದವು ಜನರೇಷನ್ಗಳು ಪಾಸಾದವು ದೇವರು ಮಾತ್ರ ಹಾಗೆಯೇ ಇದ್ದಾನೆ ಯಾವ ದೇವರು ಅಬ್ರಾಹಂ ಈಸಾಕ್ ಯಾಕೋಬರ ದೇವರಾಗಿದ್ದಾನೋ ಯಾವ ದೇವರು ಮೋಶೆ ಎಲ್ಯ ಎಲಿಷಾ ದಾವಿದನ ಸೊಲೋಮನ್ನ ಐಜಾಯ ಎರೆಮೀಯ ಎಜೆಕಿಯೇಲ್ ಡಾನಿಯಲ್ನ ದೇವರಾಗಿದ್ದನು ಅದೇ ದೇವರು ಇವತ್ತು ನಮ್ಮ ತಂದೆಯಾಗಿದ್ದಾನೆ ಕ್ರಿಸ್ತನಲ್ಲಿ ಆತನು ಬದಲಾಗಲಿಲ್ಲ ಆತನು ಕಾಣದ ಲೋಕದಲ್ಲಿ 24/7 ನನ್ನನ್ನು ನಿನ್ನನ್ನು ವಾಚ್ ಮಾಡ್ತಾ ಇದ್ದಾನೆ ಹಿ ಲವ್ಸ್ ಯು ಸೋ ಮಚ್ ನೀವು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಿ ಯಾವ ಸ್ಥಿತಿಯಲ್ಲಿ ಇದ್ದೀರಿ ಯಾವ ಒಂದು ಕ್ರೂರವಾದ ಪರಿಸ್ಥಿತಿಯಲ್ಲಿ ನೀವು ಇದ್ದೀರಿ ಹೇಗೆ ಹೊರಗೆ ಬರುವುದು ಹೇಗೆ ನೋ ಎಲ್ಲಿ ದೇವರು ಹೇಳ್ತಾ ಇದ್ದಾನೆ ಎಲ್ಲಿ ಎರೆಮೀಯನ ಮುಖಾಂತರ ಮಾತಾಡಿದ ದೇವರು ನಿನಗೂ ಕೂಡ ಮಾತಾಡ್ತಾ ಇದ್ದಾನೆ ನನಗೂ ಕೂಡ ಮಾತಾಡ್ತಾ ಇದ್ದಾನೆ ನೀವು ಅಂಜುತ್ತಿರುವ ಬಾಬೆಲ್ನ ಅರಸನಿಗೆ ಅಥವಾ ಇಂಥ ಪರಿಸ್ಥಿತಿಗೆ ಅಂಜಬೇಡ್ರಿ ನಿಮ್ಮನ್ನು ಉದ್ಧರಿಸಲು ನಾನು ನಿಮ್ಮೊಂದಿಗೆ ಇದ್ದೇನೆಲ್ಲ ಇದು ಯೆಹೋವನಾದ ನನ್ನ ನುಡಿ ಪ್ರೇರೆ ಆ ತಂದೆ ಬದಲಾಗಲಿಲ್ಲ ದಿಸ್ ನಾಟ್ ಎ ಸ್ಟೋರಿ ಆತ್ಮಿಕ ಲೋಕದಲ್ಲಿ ನೋ ಟೈಮ್ ನೋ ಡಿಸ್ಟೆನ್ಸ್
ಆ ದೇವರು ನಿನ್ನೆ ಇವತ್ತು ನಾಳೆ ಏಕರೀತಿಯಾಗಿದ್ದಾನೆ ಆ ದೇವರು ಬದಲಾಗಲಿಲ್ಲ ಹಿ ಇಸ್ ಯುವರ್ ಫಾದರ್ ಆತನು ನಮ್ಮ ತಂದೆ ಆತನು ನಮ್ಮ ತಂದೆ ಯಾವಾಗ ನೀವು ನಿಮ್ಮ ದೃಷ್ಟಿಯನ್ನು ಆತನ ಮೇಲೆ ಇಡುತ್ತೀರಿ ಯಾವಾಗ ನಿಮ್ಮ ಕಣ್ಣುಗಳನ್ನು ನೀವು ಆತನ ಮೇಲೆ ಹಾಕುತ್ತೀರಿ ದೇವರ ವಾಕ್ಯ ಹೇಳುತ್ತದೆ ಆತನನ್ನು ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಇವತ್ತು ಅವಮಾನಕ್ಕೆ ನಾಚಿಕೆಗೆ ಯಾವ ಏರಿಯಾದಲ್ಲಿ ನೀನು ಸಿಕ್ಕಿಕೊಂಡಿದ್ದೆ ಯಾವ ಪರಿಸ್ಥಿತಿಯಲ್ಲಿ ಇದ್ದೆ ಆ ದೇವರು ಬದಲಾಗಲಿಲ್ಲ ಆತನು ಒಳ್ಳೆಯವರನ್ನು ಕೆಟ್ಟವರನ್ನು ನೋಡುತ್ತಲೇ ಇದ್ದಾನೆ ಆತನು ನಿನ್ನನ್ನು ನೋಡ್ತಾ ಇದ್ದಾನೆ ನಿನ್ನ ಸ್ಥಿತಿಯನ್ನು ನೋಡ್ತಾ ಇದ್ದಾನೆ ಅಥವಾ ನೀನೊಂದು ಅಂಜಿಕೊಂಡು ತೀರ್ಮಾನ ಮಾಡಿದ್ದೀಯಾ ಸಾಕು ಜೀವಿತ ಯಾವುದೊಂದು ಬಾವಿ ಯಾವುದೊಂದು ಫ್ಯಾನ್ ಇನ್ನು ಮುಗಿಸ್ತೇನೆ ಅಂತ ನಿನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಇರಬಹುದು ಭಯಪಡಬೇಡ ಯಾರು ಸುಸೈಡ್ ಮಾಡ್ತಾರೆ ಗೊತ್ತುಂಟ ದೇವರ ಮೇಲೆ ಟ್ರಸ್ಟ್ ಇಲ್ಲದವರು ದೇವರ ಮೇಲೆ ನಂಬಿಕೆ ಇಲ್ಲದವರು ಕೆಲವರು ಅಂತ ಕೇಳ್ತಾರೆ ಇಷ್ಟು ಅವರು ಪ್ರಾರ್ಥನೆಯಲ್ಲಿದ್ದರು ಯಾಕೆ ಅವರು ಸುಸೈಡ್ ಮಾಡಿದರು ಯಾಕೆ ಸುಸೈಡ್ ಮಾಡಿದರು ದೇವರ ಮೇಲೆ ನಂಬಿಕೆ ಇಟ್ಟ ವ್ಯಕ್ತಿ ಸುಸೈಡ್ ಮಾಡುವುದಿಲ್ಲ ಬಿಕಾಸ್ ಆಫ್ ಅನ್ಬಿಲೀವ್ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ನೀವು ಅಂಜುತ್ತಿರುವ ಆ ಬಾಬೆಲ್ನ ಅರಸನಿಗೆ ಅಂಜಬೇಡ್ರಿ ಓಕೆ ಅವನಿಗೆ ಅಂಜದಿರಿ ನಾನು ನಿಮ್ಮನ್ನು ಅವನ ಕೈಯಿಂದ ತಪ್ಪಿಸಿ ರಕ್ಷಿಸಲಿಕ್ಕೆ ನಿಮ್ಮ ಒಂದಿಗಿದ್ದೇನಲ್ಲ ನಾನು ನಿನ್ನನ್ನು ಅವನ ಕೈಯಿಂದ ತಪ್ಪಿಸಲು ಏನು ನಿಮ್ಮದವನು ಹೋಲ್ಡ್ ಮಾಡಿಟ್ಟಿದ್ದಾನೆ ಏನು ನಿಮ್ಮದು ಹಿಡಿದಿಟ್ಟಿದ್ದಾನೆ ಯಾವ ಫೈನಾನ್ಸ್ ನಿಮ್ಮದು ಹಿಡಿದಿಟ್ಟಿದ್ದಾನೆ ಯಾವ ಬಾಸ್ ನಿಮ್ಮದು ಸ್ಯಾಲರಿಯನ್ನು ಹಿಡಿದಿಟ್ಟಿದ್ದಾನೆ ಯಾವ ಮ್ಯಾನೇಜರ್ ನಿಮ್ಮ ಸ್ಯಾಲರಿಯನ್ನು ಹಿಡಿದಿಟ್ಟಿದ್ದಾನೆ ಯಾವ ಸೆಕ್ರೆಟರಿ ಇಟ್ಟಿದ್ದಾನೆ ಯಾವ ವ್ಯಕ್ತಿ ಹಿಡಿದಿಟ್ಟಿದ್ದಾನೆ ಇಲ್ಲಿ ದೇವರು ಹೇಳ್ತಾನೆ ಕಾಣದ ಲೋಕದಲ್ಲಿರುವ ದೇವರು ಹೇಳ್ತಾನೆ 42:11 ಪುನಃ ನಾನು ಓದ್ತೇನೆ ನೀವು ಹೆದರುವ ಬಾಬೆಲ್ನ ಅರಸನಿಗೆ ಹೆದರಬೇಡ್ರಿ ಅವನಿಗೆ ಅಂಜದಿರಿ ನಾನು ನಿಮ್ಮನ್ನು ಅವನ ಕೈಯಿಂದ ತಪ್ಪಿಸಿ ರಕ್ಷಿಸಲಿಕ್ಕೆ ನಿಮ್ಮೊಂದಿಗಿದ್ದೇನಲ್ಲ ಇದು ಯಹೋವನಾದ ನನ್ನ ನುಡಿ ಅವನು ನಿಮ್ಮನ್ನು ಕರುಣಿಸಿ ಅವನು ನಿಮ್ಮನ್ನು ಕರುಣಿಸಿ ಸಿ ಒಬ್ಬ ವ್ಯಕ್ತಿ ನಿಮಗೆ ಕ್ರೂರವಾಗಿರುವುದಾದರೆ ಬಿಕಾಸ್ ಆಫ್ ಅತನ ಹಿಂದೆ ಡೀಮನ್ಸ್ಗಳು ಆ ವ್ಯಕ್ತಿ ದುಷ್ಟನ ವಶವಾಗಿ ನಿಮ್ಮ ಮೇಲೆ ಆತನು ಕ್ರೂರತನ ನಡೆಸ್ತಾನೆ ಅದಕ್ಕೋಸ್ಕರ ಬೈಬಲ್ ಹಿಂಸಿಸುವವರಿಗೋಸ್ಕರ ಪ್ರಾರ್ಥಿಸಿರಿ ಪ್ರಾರ್ಥನೆ ಅಂತ ಹೇಳಿದರೆ ಅರ್ಥ್ಲಿ ಪರ್ಮಿಷನ್ ಹೆವನ್ಲಿ ಇನ್ವಾಲ್ವ್ಮೆಂಟ್ ಅಂದರೆ ಭೂಲೋಕದಲ್ಲಿ ನೀವು ದೇವರಿಗೆ ಕೊಡುವಂಥ ಅವಕಾಶ ಮತ್ತು ಪರಲೋಕ ನಿಮ್ಮನ್ನು ಬ್ಯಾಕಪ್ ಮಾಡುವಂಥದ್ದು ಪ್ರಭಾವ ಬೀರುವಂಥದ್ದು ಇಲ್ಲಿ ದೇವರು ಹೇಳ್ತಾನೆ ನಾನು ಅವನು ನಿಮ್ಮನ್ನು ಕರುಣಿಸುವಂತೆ ಮಾಡುತ್ತೇನೆ ಅವನ ಹೃದಯದಲ್ಲಿ ಕರುಣೆಯನ್ನು ನಾನು ಹಾಕುತ್ತೇನೆ ನಿನ್ನ ಬಾಸ್ನ ಹೃದಯದಲ್ಲಿ ದೇವರು ಕರುಣೆಯನ್ನು ಹಾಕುತ್ತಾರೆ ಕಾಣದ ಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ದೇವರು ನಿಮ್ಮ ಮ್ಯಾನೇಜರ್ನ ಹೃದಯದಲ್ಲಿ ಕರುಣೆಯನ್ನು ಹಾಕುತ್ತಾನೆ ನಿನ್ನ ನೇಬರ್ನ ಹೃದಯದಲ್ಲಿ ಆತನು ಕರುಣೆಯನ್ನು ಹಾಕುತ್ತಾನೆ ನೀವು ಹೋಗುತ್ತಿರುವ ಸಭೆಯ ಪಾಲಕನ ಹೃದಯದಲ್ಲಿ ನಿಮಗೋಸ್ಕರ ಆತನು ಕರುಣೆಯನ್ನು ಹಾಕುತ್ತಾನೆ ಇಫ್ ಯು ಬಿಲೀವ್ ಅಂಡ್ ಟ್ರಸ್ಟ್ ಇನ್ ದಿಸ್ ವರ್ಲ್ಡ್ ಆತನು ಕಾಣದ ಲೋಕದಲ್ಲಿರುವ ದೇವರು ನಿಮ್ಮೊಂದಿಗೆ ಇದ್ದಾನೆ ಈಗ ಹೊಸ ಒಡಂಬಡಿಕೆಯಲ್ಲಿ ಆತನು ನಮ್ಮ ಒಂದಿಗೆ ಇರುವುದಲ್ಲ ನಮ್ಮ ಒಳಗೆ ಇದ್ದಾನೆ 24/7 ಬಟ್ ಪ್ರಿನ್ಸಿಪಲ್ ಸೇಮ್ ನಿಯಮ ಒಂದೇ ರೀತಿ ದೇವರೊಟ್ಟಿಗೆ ಕಾಪರೇಟ್ ಮಾಡುವಂಥ ನಿಯಮ ಒಂದೇ ರೀತಿ ಅಥವಾ ಯಾರ ಹೃದಯದಲ್ಲಿ ನಿಮಗೋಸ್ಕರ ಕರುಣೆಯನ್ನು ಹಾಕಬೇಕು ದೇವರು ಅವರ ಹೃದಯದಲ್ಲಿ ನಿಮಗೋಸ್ಕರ ಕರುಣೆಯನ್ನು ಹಾಕುತ್ತಾನೆ ಟ್ರಸ್ಟ್ ಇನ್ ಇಸ್ ವರ್ಲ್ಡ್ ಸೇಫೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಲೋಕದಲ್ಲಿ ನಮಗೆ ಇರುವಂಥ ಸೇಫೆಸ್ಟ್ ಪ್ಲೇಸ್ ಅದು ದೇವರ ಚಿತ್ತ ದೇವರ ವಾಕ್ಯ ಕೆಡುಕ ಇದ್ದಾನೆ ಕೆಡುಕೊಮ್ಮೆ ನಿನ್ನ ಗಂಡನ್ನು ಹಿಡಿಬೋದು ಹೆಂಡತಿಯನ್ನು ಹಿಡಿಬೋದು ಮಕ್ಕಳನ್ನು ಹಿಡಿಬೋದು ಬಾಸನ್ನು ಹಿಡಿಬೋದು ಬಾಬೆಲ್ನ ಅರಸನಿಗೆ ಹಿಡಿದಾಗೆ ಅಥವಾ ನೇಬರ್ಗಳು ಹಿಡಿಬಹುದು ಬಟ್ ನಿಮಗೆ ದೇವರು ವಾಕ್ಯವನ್ನು ಕೊಟ್ಟಿದ್ದಾನೆ ಆ ವಾಕ್ಯ ಏನು ಮಾಡುತ್ತದೆ ನೀವು ವಾಕ್ಯವು ಹಿಡಿದು ಪ್ರಾರ್ಥನೆ ಮಾಡಿದಾಗ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ ಆಗ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗಿರುತ್ತಿ ಅಂತ ವಾಕ್ಯ ಯು ವಿಲ್ ರಿಸೀವ್ ದ ಫೇವರ್ ಫ್ರಮ್ ಗಾಡ್ ಅಂಡ್ ಪೀಪಲ್ ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗಿರುತ್ತಿ ಅಂತ ವಾಕ್ಯ ಹೇಳ್ತದೆ
ದೇವರ ವಾಕ್ಯವು ನೀವು ನಂಬಿದಾಗ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ನಿಮ್ಮನ್ನು ಅವನ ಕೈಯಿಂದ ಬಿಡಿಸಲಿಕ್ಕೆ ರಕ್ಷಿಸಲಿಕ್ಕೆ ನಿಮ್ಮೊಂದಿಗೆ ನಾನಿದ್ದೇನಲ್ಲ ನನ್ನನ್ನು ನಂಬಿರಿ ನನ್ನ ವಾಕ್ಯವನ್ನು ನಂಬಿರಿ ನಾನು ಯಾರ ಹೃದಯದಲ್ಲಿ ನಿಮಗೆ ಕರುಣೆ ಹಾಕಬೇಕೋ ಹಾಕ್ತೇನೆ ಯಾರ ಹೃದಯದಲ್ಲಿ ದಯೆ ಹುಟ್ಟಿಸಬೇಕೋ ನಾನು ಹುಟ್ಟಿಸ್ತೇನೆ ಟ್ರಸ್ಟ್ ಇನ್ ಮೈ ವರ್ಡ್ ಹೇಗೆ ಟ್ರಸ್ಟ್ ಮಾಡುವುದು ಹೇಳುವುದು ಕ್ರಿಸ್ತನಲ್ಲಿ ತಂದೆ ನಾನು ನಂಬುತ್ತೇನೆ ನಾನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗಿದ್ದೆ ಐ ಬಿಲೀವ್ ದ ಫೇವರ್ ಫ್ರಮ್ ಅಥಾರಿಟಿ ನೀವೊಂದು ಆಫೀಸಿಗೆ ಹೋಗ್ತಾ ಇದ್ದೀರಿ ಅಥವಾ ಯಾವುದೇ ಒಂದು ಆಫೀಸಿಗೆ ಹೋಗುವಾಗ ಜಸ್ಟ್ ಮೊದಲು ಹೇಳ್ರಿ ಆ ವ್ಯಕ್ತಿಯಿಂದ ಕ್ರಿಸ್ತನಲ್ಲಿ ನನಗೆ ಸಮಾಧಾನ ಉಂಟಾಗುತ್ತದೆ ನಾನು ಆತನ ಹೃದಯದಿಂದ ದಯೆಯನ್ನು ಕ್ರಿಸ್ತನಲ್ಲಿ ನಾನು ಹೊಂದುವನಾಗಿದ್ದೇನೆ ದೇವರ ನನ್ನ ತಂದೆ ಅವನ ಹೃದಯದಲ್ಲಿ ಕರುಣೆಯನ್ನು ನನಗೋಸ್ಕರ ಹಾಕುವನಾಗಿದ್ದಾನೆ ಅದನ್ನು ಬಿಟ್ಟು ನಿಮ್ಮ ಬಾಸಿಗೋಸ್ಕರ ನಕಾರಾತ್ಮಕ ಮಾತುಗಳು ಮಾತಾಡಬೇಡ್ರಿ ಯಾವ ಆಫೀಸಿಗೆ ಹೋಗ್ತೀರಿ ಅವನು ಮಂಡ ಅವನು ಮೂರ್ಖ ಅವನು ಕ್ರೂರಿ ನೀವು ಹೇಳಿದಾಗ ನೀವು ದುರಾತ್ಮಗಳನ್ನು ಕಳಿಸ್ತೀರಿ ಯಾಕಂದರೆ ಜೀವ ಮತ್ತು ಮರಣ ನಿಮ್ಮ ನಾಲಗೆಯ ವಶದಲ್ಲಿದೆ ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ ಅವನ ಮಂಡ ಅವನ ಹಾಗೆ ಇವನು ಹೇಗೆ ಯಾಕಂದರೆ ನಿಮ್ಮ ಮಾತು ನಿಮ್ಮ ಮೇಲೆ ಮುಂದೆ ನಿಲ್ತದೆ ನೀವು ವಾಕ್ಯವನ್ನು ಬಿಟ್ಟು ನೀವು ಬೇರೆ ಏನಾದರೂ ಏನು ಕಾಣ್ತಾ ಇದ್ದೀರಿ ಯಾರೋ ನೀವು ಕೊಟ್ಟ ನೆಗೆಟಿವ್ ರಿಪೋರ್ಟನ್ನು ಮಾತಾಡ್ತೀರಿ ಅದೇ ನಿಮಗೆ ಆಗುತ್ತದೆ ಒಂದಿನ ನಾನೊಂದು ಮನೆಗೆ ಸುಮಾರು ವರ್ಷಗಳ ಹಿಂದೆ ಮೋರ್ ದೆನ್ 10 ಇಯರ್ಸ್ ಮನೆಗೆ ಹೋದೆ ನಾನು ನಮ್ಮ ಒಬ್ಬ ವಿಶ್ವಾಸಿ ಹೇಳಿದೆ ಒಂದು ಆಂಟಿ ಆಕೆಯ ಮಗ ವಿಶ್ವಾಸ ಈಕೆ ವಿಶ್ವಾಸಕ್ಕೆ ಬರಲಿಲ್ಲ ನಾನು ಹೇಳಿದೆ ಅವರ ಮಗ ಬಂದಿದ್ದಾನೆ ನನ್ನನ್ನು ಇನ್ವೈಟ್ ಮಾಡಿದ್ದಾನೆ ಅಂತ ಹೇಳಿದೆ ಅಯ್ಯೋ ನೀನು ಅಲ್ಲಿ ಹೋಗಬೇಡ ಆ ಆಂಟಿ ವಿಶ್ವಾಸಿಗಳಿಗೆ ಎಷ್ಟು ಬೈತಾರೆ ಅಯ್ಯೋ ಏನೇನು ಬೈತಾ ಇದ್ದಾರೆ ನೀನು ಹೋಗಬೇಡ ಅವನ ಮಾತನ್ನು ನನ್ನ ಲಕ್ಷ್ಯಕ್ಕೆ ತರಲಿಲ್ಲ ನಾನು ಇಷ್ಟೇ ಮಾತಾಡಿದೆ ತಂದೆ ನಾನು ನಂಬುತ್ತೇನೆ ಆ ಆಂಟಿಯ ಹೃದಯದಲ್ಲಿ ನಿನ್ನನಗೋಸ್ಕರ ದಯೆಯನ್ನು ಹುಟ್ಟಿಸ್ತಿ ಐ ವಿಲ್ ರಿಸೀವ್ ಫೇವರ್ ಫ್ರಮ್ ಆಂಟಿಸ್ ಹಾರ್ಟ್ ಆಂಟಿಯ ಹೃದಯದಲ್ಲಿ ನಿನ್ನನಗೋಸ್ಕರ ದಯೆಯನ್ನು ಹುಟ್ಟಿಸ್ತಿ ನಾನು ಹೋದ ಕೂಡಲೇ ಆ ಮನೆಗೆ ಸಡನ್ಲಿ ಆಂಟಿ ನನಗೆ ಹಗ್ ಮಾಡಿದರು ಎರಡು ಕಿಸ್ ಕೊಟ್ಟರು ಮಗ ನೀನು ಬಂದದ್ದು ಬಹಳ ಖುಷಿಯಾಯಿತು ಯಾವಾಗಲೂ ಬಾ ಅಂತ ಸಿ ಆಕೆ ಚೇಂಜ್ ಆದರು ನಾವು ಯಾರದ್ದೋ ಕೇಳಿ ಯಾರ ಮೇಲೆ ತೀರ್ಪು ಮಾಡುವವರಲ್ಲ ಯಾರಿಗೋ ಏನಾದದ್ದು ನೋಡಿ ಅವರ ಫೇಲಿಯರನ್ನು ನಾವು ತೆಗೆದುಕೊಳ್ಳುವುದಲ್ಲ ಇವತ್ತು ಅನೇಕ ಸಂಗತಿಗಳು ನಿಮಗೆ ವೈರಿಗಳಾಗಿ ಕಾಣ್ತಾರೆ ಯಾಕಂತ ಹೇಳಿದರೆ ಯಾರದ್ದೋ ಕೇಳಿ ನಿಮ್ಮ ಒಳಗೆ ನಕಾರಾತ್ಮಕ ಚಿತ್ರಣಗಳನ್ನು ಇನ್ನೊಬ್ಬರ ಬಗ್ಗೆ ಮಾತಾಡ್ತೀರಿ ಒಂದು 4 ದಿನದ ಹಿಂದೆ ಒಬ್ಬ ಸೇವಕರು ನನಗೆ ಬಂದರು ದೂರದಿಂದ ಸುಮಾರು ಸಿರ್ಸಿ ಆಚೆ ಅನೇಕಲ್ ಬಂದರು ಸೇವಕರು ನಾನು ನಿಮ್ಮ ಮೆಸೇಜನ್ನು ಕೇಳುವ ಮುಂಚೆ ನನಗೆಲ್ಲರೂ ವೈರಿಗಳಾಗೇ ಕಾಣ್ತಾ ಇದ್ದರು ಅದೇ ಪಿಕ್ಚರ್ ಇತ್ತು ನನ್ನ ತಲೆಯಲ್ಲಿ ಹಾಗೇ ನನಗೆ ಗುರುಗುಟ್ಟಿ ಬರ್ತಿದ್ದರು ನನ್ನನ್ನು ಒಳಗಿನ ಚಿತ್ರಣವನ್ನು ದೇವರ ವಾಕ್ಯದಲ್ಲಿ ಬದಲಾಯಿಸಿದೆ ಈಗ ಅವರೆಲ್ಲರೂ ನನಗೆ ಸ್ನೇಹಿತರಾಗಿ ಕಾಣ್ತಾ ಇದ್ದಾರೆ ಬೈಬಲ್ ಹೇಳಿದೆ ದೇವರು ಒಬ್ಬನ ನಡತೆಯನ್ನು ಮೆಚ್ಚಿದರೆ ಆತನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡುತ್ತಾನೆ ದೇವರು ಒಬ್ಬನ ನಡತೆಯನ್ನು ಮೆಚ್ಚಿದರೆ ಆತನು ಶತ್ರುಗಳನ್ನು ಮಿತ್ರನಾಗಿ ಮಾಡುತ್ತಾನೆ ದೇವರು ಒಬ್ಬನ ನಡತೆಯನ್ನು ಮೆಚ್ಚುವುದು ಕೇವಲ ನಂಬಿಕೆಯಿಂದ ವಿಥೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಆತನನ್ನು ಹುಡುಕುವವರಿಗೆ ತಕ್ಕ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ನೀವು ಅಂಜುತ್ತಿರುವ ಬಾಬೆಲಿನ ಅರಸನಿಗೆ ಅಂಜಬೇಡ್ರಿ ಅವನ ಕೈಯಿಂದ ಬಿಡಿಸಿ ನಿಮ್ಮ ರಕ್ಷಿಸಲಿಕ್ಕೆ ನಾನು ನಿಮ್ಮೊಂದಿಗಿದ್ದೇನಲ್ಲ ಅವನು ನಿಮ್ಮನ್ನು ಕರುಣಿಸ್ತಾನೆ ಯಾಕೆ ಕರುಣಿಸ್ತಾನೆ ಇಲ್ಲಿ ನಾನು ಓದ್ತೇನೆ 42:12 ಅವನು ನಿಮ್ಮನ್ನು ಕರುಣಿಸಿ ಸ್ವದೇಶಕ್ಕೆ ಹೋಗಗೂಡಿಸುವಂತೆ ನಾನು ನಿಮಗೆ ಕರುಣೆಯನ್ನು ಅನುಗ್ರಹಿಸುವೆನು ಐ ವಿಲ್ ಪುಟ್ ಫೇವರ್ ನಾನು ನಿಮಗೆ ಕರುಣೆಯನ್ನು ಅನುಗ್ರಹಿಸ್ತೇನೆ ಅದರ ಅರ್ಥ ದೇವರು ನಿಮಗೆ ಕರುಣೆಯನ್ನು ಅನುಗ್ರಹಿಸ್ತಂದರೆ ಅವನ ಹೃದಯದಲ್ಲಿ ದೇವರು ಕರುಣೆಯನ್ನು ಹಾಕ್ತಾನೆ ಸುಮ್ಮನೆ ಯಾರು ಕರುಣೆಯನ್ನು ತೋರಿಸ್ತಿಲ್ಲ ಸುಮ್ಮನೆ ಯಾರು ವ್ಯಕ್ತಿಗಳು ನಿಮಗೆ ಕ್ರೂರಿ ಆಗುವುದಿಲ್ಲ ಒಬ್ಬ ವ್ಯಕ್ತಿ ನಿಮಗೋಸ್ಕರ ಕ್ರೂರಿ ಆಗುವುದಾದರೆ ಅದರ ಹಿಂದೆ ದುರಾತ್ಮಗಳು ಯೇಸುವನ್ನು
ಮಹಾಯಾಜಕರು ಸಭಾ ಹಿರಿಯರು ಮತ್ತು ಕಾವಲನ ದಳವಾಯಿಗಳು ಹಿಡಿಯಲಿಕ್ಕೆ ಬಂದರು ಆ ರಾತ್ರಿಯಲ್ಲಿ 22ನೇ ಅಧ್ಯಾಯದಲ್ಲಿ ನಾವು ಓದಿದ್ದು ನಮಗೆ ಸಿಗ್ತದೆ 52 53ನೇ ವಚನ ಯೇಸು ಸ್ವಾಮಿ ಹೇಳಿದ ನಾನು ದಿನಾಲು ನಿಮ್ಮ ಮುಂದೆ ಧಾರಾಳವಾಗಿ ಮಾತಾಡಿದ್ದೇನೆ ಕಳ್ಳನನ್ನು ಹಿಡಿಯುವುದಕ್ಕೆ ಬಂದಂತೆ ನೀವು ಬಂದಿದ್ದೀರಾ ಇದು ನಿಮ್ಮ ಕಾಲ ಇದು ಅಂಧಕಾರದ ದೊರೆತನ ಯೇಸು ಶಿಲುಬೆಗೆ ಹೋಗುವಾಗ ಹೇಳಿದ ತಂದೆ ಅವರು ಏನು ಮಾಡುತ್ತಾರೆ ಅವರಿಗೆ ಗೊತ್ತಿಲ್ಲ ಅವರು ಯಾವ ಆತ್ಮನಿಂದ ನಡೆಸಲ್ಪಡುತ್ತಾ ಇದ್ದಾರೆ ಅವರಿಗೆ ಗೊತ್ತಿಲ್ಲ ಅವನು ಶಮಿಸು ಅವರಿಗೆ ಗೊತ್ತಿಲ್ಲ ಕೆಲವೊಮ್ಮೆ ನಿಮಗೆ ಜನರು ಕೆಲವರು ಕ್ರೂರಿಗಳಾಗಿರಬಹುದು ವಿರೋಧಿಗಳಾಗಿರಬಹುದು ಅದು ನಿಮ್ಮ ಹೆಸರನ್ನು ಹಾಳು ಮಾಡಿಬಿಡಬಹುದು ಅವರಿಗೆ ಗೊತ್ತಿಲ್ಲ ಅವರು ಯಾವ ಆತ್ಮನಿಂದ ನಡೆಸಲ್ಪಡುತ್ತಾರೆ ಅಂತ ಒಬ್ಬ ಬಿಟ್ಟರ್ನೆಸ್ ಇಡುವ ಕಹಿ ಭಾವನೆ ಇಡುವ ಇನ್ನೊಬ್ಬರ ಮೇಲೆ ಪೇಯ್ನ್ ಇಡುವ ವ್ಯಕ್ತಿ ಆತನು ದೇವರ ಆತ್ಮನಿಂದ ನಡೆಸಲ್ಪಡುವವನಲ್ಲ ಆತನು ದುರಾತ್ಮಗಳಿಂದ ನಡೆಸಲ್ಪಡುವವನು ದೇವರ ಆತ್ಮನಿಂದ ನಡೆಸಲ್ಪಡುವ ವ್ಯಕ್ತಿ ಇನ್ನೊಬ್ಬರ ಮೇಲೆ ದ್ವೇಷ ಇಡುವುದಿಲ್ಲ ಇನ್ನೊಬ್ಬರ ಮೇಲೆ ಕಹಿ ಭಾವನೆ ಇಡುವುದಿಲ್ಲ ಇನ್ನೊಬ್ಬರ ಮೇಲೆ ಬಿಟ್ಟರ್ನೆಸ್ ಇಡುವುದಿಲ್ಲ ಚೆಕ್ ಯುವರ್ ಲವ್ ಲೈಫ್ ನಿನ್ನ ಪ್ರೀತಿಯ ಜೀವಿತವನ್ನು ಯಾವಾಗಲೂ ಪರೀಕ್ಷಿಸು ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ ದೇವರ ವಾಕ್ಯ ಹೇಳ್ತದೆ ಜಾನೋಕ್ತಿ 3:3 ವಚನ ಐ ವಿಲ್ ರೀಡ್ ಫಾರ್ ಯು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡುತ್ತೇನೆ 3:3 ವಚನ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ ಅವುಗಳು ನಿನ್ನ ಕೊರಳಿಗೆ ಕಟ್ಟು ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ 4ನೇ ವಚನ ಹೇಳ್ತದೆ ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ ಪ್ರೀತಿ ಅಂತ ಹೇಳಿದರೆ ನಿನ್ನ ಪ್ರೀತಿಯಲ್ಲ ದೇವರ ಪ್ರೀತಿ ಪ್ರೀತಿ ನಿನ್ನನ್ನು ಬಿಡದೆ ಹೋಗಲಿ ಲವ್ ಅದರ ಅರ್ಥ ಒಬ್ಬನಿಗೆ ದೂರಲಿಕ್ಕೆ 1000 ರೀಸನ್ಗಳಿರ್ಬೋದು 1000 ಕಾರಣಗಳಿರ್ಬೋದು ತಪ್ಪು ಇರುತ್ತೆ ಕಾರಣವಿದ್ದರೂ ತಪ್ಪು ಇರುತ್ತೆ ಶಮಿಸಿರಿ ಓಕೆ 2ನೇದ್ದು ಸತ್ಯತೆ ಅಂತ ಹೇಳಿದರೆ ವಾಕ್ಯವೇ ಸತ್ಯ ಸತ್ಯತೆ ಅಂದರೆ ಪ್ರಕಟಣೆ ಆತ್ಮಿಕ ಬಿಡದಿರಲಿ ಅದನ್ನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದವನಾಗಿರ್ತಿ ಯು ವಿಲ್ ರಿಸೀವ್ ಫೇವರ್ ಫ್ರಮ್ ಗಾಡ್ ನಿನ್ನ ದೇವರಿಂದ ದಯೆಯನ್ನು ಸಮ್ಮತಿಯನ್ನು ಪಡೆದವ ದಟ್ ಮೀನ್ಸ್ ದೇ ವಿಲ್ ಎಗ್ರಿ ವಿತ್ ಯು ದೇ ವಿಲ್ ನಾಟ್ ಗೋ ಅಗೇನ್ಸ್ಟ್ ವಿತ್ ಯು ಪ್ರೇರೆ ಆದ್ದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ದೇವರು ನಿಮಗೋಸ್ಕರ ಅನೇಕರ ಹೃದಯದಲ್ಲಿ ಕರುಣೆಯನ್ನು ಹುಟ್ಟಿಸುವನಾಗಿದ್ದಾನೆ ಪ್ರೈಸ್ ಗಾಡ್ ಹಿ ವಿಲ್ ಪುಟ್ ಫೇವರ್ ಇನ್ ಮೆನಿ ಹಾರ್ಟ್ ಅನೇಕ ಹೃದಯದಲ್ಲಿ ದೇವರು ನಿಮಗೋಸ್ಕರ ದಯೆಯನ್ನು ಹುಟ್ಟಿಸ್ತಾನೆ ಅದರಿಂದ ಭಯಪಡಬೇಡ್ರಿ ಧೈರ್ಯವಾಗಿರಿ ದೇವರು ಕೇವಲ ನಿಮ್ಮ ಜೊತೆಯಲ್ಲಿರುವುದಲ್ಲ ಆತ ನಿಮ್ಮ ತಂದೆಯಾಗಿ ಪವಿತ್ರಾತ್ಮನ ಮೂಲಕ ನಿಮ್ಮ ಒಳಗೆ ಆತನು ವಾಸ ಮಾಡ್ತಾ ಇದ್ದಾನೆ ಒಂದು ವೇಳೆ ನೀವು ಯಾರು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಯೇಸುವನ್ನು ರಕ್ಷಕನು ಒಡೆಯರಿಂದ ನೀವು ಅಂಗೀಕಾರ ಮಾಡಲಿಲ್ಲ ಇದು ನಿಮ್ಮ ಸಮಯವಾಗಿದೆ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ಸಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ಯಾರು ಯಾರು ಆತನು ಅಂಗೀಕಾರ ಮಾಡಿದರು ಅಂದರೆ ಆತನ ಹೆಸರನ್ನು ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಇವರು ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಮನುಷ್ಯನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ಆತ್ಮಸ್ವರೂಪಿಯಾದ ದೇವರಿಗೆ ಆತ್ಮಸ್ವರೂಪಿಯಾದ ಮಕ್ಕಳಾಗಿ ನೀವು ಹುಟ್ಟುತ್ತೀರಿ ಮತ್ತು ದೇವರ ಮತ್ತು ಮನುಷ್ಯರ ದಯೆ ನಿಮ್ಮ ಮೇಲೆ ಹೆಚ್ಚಾಗುತ್ತದೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಇಷ್ಟರವರೆಗೆ ನೀವು ಯೇಸುವನ್ನು ರಕ್ಷಕರು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ತಕ್ಕ ಸಮಯ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ವಿಲ್ ಪ್ರೇ ಫಾರ್ ಯು ಥ್ಯಾಂಕ್ ಯು ಫಾದರ್ ಭೂಮಿಯನ್ನು ಆಕಾಶವನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ನೀ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ಕಳುಹಿಸಿ ನನ್ನ ಅಪರಾಧ ನನ್ನ ಮೇಲಿದ್ದ ತೀರ್ಪನ್ನು ಆತನು ಹೊತ್ತುಕೊಂಡು ಹೋಗಿ ಹೂಣಲ್ಪಟ್ಟು ನನ್ನ ನೀತಿವಂತನಾಗಿ ಮಾಡೋದಕ್ಕೋಸ್ಕರ ಫಾರ್ ಮೈ ಜಸ್ಟಿಫಿಕೇಷನ್ ನನಗೆ ನೀತಿಯನ್ನು ಒದಗಿಸೋದಕ್ಕೋಸ್ಕರ ಆತನು ಸತ್ತವರ ಒಳಗಿಂದ ಎದ್ದು ಬಂದನು ನಾನು ನಂಬುತ್ತೇನೆ ನನಗೆ ಬಿಡುಗಡೆ ಆಯಿತು ನಾನು ಯೇಸುವೆ ಕರ್ತನೆಂದು ನನ್ನ ಹೃದಯದಲ್ಲಿ ನಂಬಿ ನಾನು ಅರಿಕೆ ಮಾಡುತ್ತೇನೆ ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ ಥ್ಯಾಂಕ್ ಯು ಫಾದರ್ ತಂದೆ ಯಾರೆಲ್ಲ ವೀಕ್ಷಿಸ್ತಾ ಇದ್ದರೋ ಅವ್ರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಇವರು ದೇವರ ಮತ್ತು ಮನುಷ್ಯರ ದಯೆ ಸಮ್ಮತಿ ಪಡೆದವರಾಗಲಿ ಎಲ್ಲರ ಹೃದಯದಲ್ಲಿ ಇವರಿಗೋಸ್ಕರ ಕರುಣೆಯನ್ನು ನೀನು ಹುಟ್ಟಿಸ್ತೀನಿ
ಇವರಲ್ಲಿ ಇವರೊಂದಿಗೆ ನೀನು ಇದ್ದಿ ಅದಕ್ಕೋಸ್ಕರ ಸ್ತೋತ್ರ ಫಾದರ್ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ಲಾರ್ಡ್ ವಿ ಕೆ ಪ್ರೇಸ್ ಯು ಮಾಸ್ಟರ್ ಇನ್ ಜೀಸಸ್ ನೇಮ್ ಆಮೆನ್ 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 ಪ್ರೇಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ದೋಸ್ ಆರ್ ಸೆಲೆಬ್ರೇಟಿಂಗ್ ಬರ್ತ್ಡೇ ಆ್ಯಂಡ್ ವೆಡ್ಡಿಂಗ್ ಆನಿವರ್ಸರಿ ಜನ್ಮದಿನದ ಶುಭಾಶಯಗಳು ಮತ್ತು ಮದುವೆಯ ದಿನದ ನಿಮಗೆ ಶುಭಾಶಯಗಳು ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಇವರ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರವಾಗಿದ್ದು ತಕ್ಕ ಕಾಲದಲ್ಲಿ ಇವರು ಫಲ ಕೊಡಲಿ ಮತ್ತು ದೇವರ ಮತ್ತು ಮನುಷ್ಯರ ದಯೆ ಇವರ ಮೇಲೆ ಹೆಚ್ಚಾಗಲಿ ಕೆಡುಕನ ಕೈಯಿಂದ ಇವರು ನೀನು ತಪ್ಪಿಸಿ ಕಾಪಾಡುತ್ತೆ ಇವರಿಗೆಲ್ಲರಿಗೂ ಬೇಕಾದವರು ಇವರ ಅನೇಕರಿಗೆ ಆಶೀರ್ವಾದವಾಗಲಿ ಯೇಸು ನಾಮದಲ್ಲಿ ತಂದೆ ಆಮೆನ್ ಆಮೆನ್ ಪ್ರೈಸ್ ಗಾಡ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ಜೆ ಟಿ ವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ 7:30ರಿಂದ 8 ಗಂಟೆ ನಮ್ಮ ಯೂಟ್ಯೂಬ್ ಚಾನಲ್ಲಿ ಇದೇ ಸಂದೇಶವನ್ನು ರಿಪೀಟ್ ಆಗಿ ನೀವು ಕೇಳ್ಬೋದು ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಲ್ಡ್ ವಿಕ್ಟರಿ ಚರ್ಚ್ ಇಂಡಿಯಾ ಪ್ರತಿದಿನ ಸಂಜೆ ಲೈವ್ ಆಗಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಬನ್ನಿ ನನ್ನೊಟ್ಟಿಗೆ ಜಾಯ್ನ್ ಆಗಿ ಸಂಜೆ 7:30ರಿಂದ 8 ಗಂಟೆವರೆಗೆ 7:00ರಿಂದ ಆನ್ಲೈನ್ ಓಪನ್ ಆಗ್ತದೆ ವೆಬ್ಸೈಟ್ ಇದೆ wordofvictory.in ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ 4 ಭಾಷೆಯಲ್ಲಿ ನಿಮಗೆ ವಚನಗಳೊಡನೆ ನಿಮಗೆ ಅರಿಕೆಗಳು ಸಿಗ್ತವೆ ನೀವು ಅದರ ಪ್ರಯೋಜನವನ್ನು ತೆಗೆದುಕೊಳ್ಳ್ರಿ ಯು ಬ್ಲೆಸ್ ಜೀಸಸ್ ಲವ್ಸ್ ಯು ಆಮೆನ್